ಸೊ 1 ಲೀಟರ್ ಗೀಝರ್ಗೆ ಹಾಟ್ಸ್ಟಾರ್ ಗೀಝರ್ಗೆ ನೀವು ಸಬ್ಮರ್ಸಿಬಲ್ ಇದು ಓವರ್ ಹೆಡ್ ಟ್ಯಾಂಕ್ ಇಲ್ಲ ಅಂದರೆ, ಸೊ ಮನೆಯಲ್ಲಿ ಸಿಂಟೆಕ್ಸ್ ಇಲ್ಲ ಅಂಥವ್ರು ಯಾವ ಥರ ಯೂಸ್ ಮಾಡ್ಕೊಬೇಕಂದ್ರೆ, ಇದು ನೋಡಿ ಇದೇ ಮೋಟ್ರನ್ನ. ಸೊ ಡೈರೆಕ್ಟಾಗಿ ಈ ಥರ ಕನೆಕ್ಷನ್ ಬರುತ್ತೆ, ಇದೊಂದು ಟ್ಯಾಪ್ ಬರುತ್ತೆ. ಸೊ ಇದು ಪೈಪ್ ನಾವು ಕೊಟ್ಟಿರ್ತೀವಿ, ಈ ಪೈಪಿಗೆ ಮೋಟ್ರದ ಔಟ್ಲೆಟ್ನ ಕನೆಕ್ಟ್ ಮಾಡ್ಕೋಬೇಕು. ಮೋಟ್ರ್ ಈ ಥರ ಬಕೆಟಲ್ಲಿ ಇಲ್ಲ ಡ್ರಮ್ಮಲ್ಲಿ ಇಡಬೇಕು, ಯಾವುದೇ ಥರ ನಿಮಗೆ ಕರೆಂಟ್ ಹೊಡೆಯಲ್ಲ, ಶಾಕ್ ಹೊಡೆಯಲ್ಲ, ಅದು ಶಾಕ್ ಪ್ರೂಫ್ ಇರುತ್ತೆ. ಸೊ ಈ ಥರ ಕನೆಕ್ಟ್ ಮಾಡಿದ್ಮೇಲೆ ಸ್ವಿಚ್ ಆನ್ ಮಾಡಿ, ಮೋಟ್ರ್ ಸ್ಟಾರ್ಟ್ ಆಯಿತು. ನೋಡಿ ನೀರು ಬರ್ತಾ ಇದೆ, ತಣ್ಣೀರು ಬರ್ತಾ ಇದೆ. ಸೊ ಇದರಲ್ಲಿ ನೀವು ಪ್ರೆಷರ್ ಕಂಟ್ರೋಲ್ ಮಾಡ್ಕೊಬೋದು, ನಿಧಾನಕ್ಕೆ ಇಟ್ಕೊಂಡು ಆಮೇಲೆ ಸ್ವಿಚ್ ಹಾಕಬೇಕು. ಗ್ರೀನ್ ಲೈಟ್ ಆನ್ ಆಗಿದೆ. ಸೊ ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಒಂದು ನಿಮಿಷದಲ್ಲಿ ನಿಮಗೆ ಬಿಸಿ ನೀರು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನೀವು ಬಿಸಿನೀರು ಸ್ಟಾರ್ಟ್ ಆದ ತಕ್ಷಣ ಇದರಲ್ಲಿ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಇದರಲ್ಲೇ ನೀವು ಕನೆಕ್ಷನ್ ಇರುತ್ತೆ, ಸ್ಪೀಡ್ ಬೇಕಂದರೆ ಎಷ್ಟು ಬಿಸಿ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಬೋದು, ಟ್ಯಾಪ್ ಕಂಟ್ರೋಲ್ ಇದರಲ್ಲಿರುತ್ತೆ. ಸೊ ಈ ಥರ ನೀವು ಮನೇಲಿ ಟ್ಯಾಂಕು, ಡ್ರಮ್ಮು, ಒಂದು ಬಕೆಟ್ ಇದರಲ್ಲಿ ಹಾಕು ಕೂಡ ನೀವು ಗೀಝರ್ನ ಯೂಸ್ ಮಾಡ್ಬೋದು. ಸೊ ಇದರಲ್ಲೂ ಅಷ್ಟೇ, ಇವಾಗ ಸಪೋಸ್ ನೀರು ಖಾಲಿ ಆಯಿತು ಅಂದರೆ ಆಟೋಮೆಟಿಕಲಿ ಆಫ್ ಆಗುತ್ತೆ ನಿಮಗೆ.